ಮಾತಿಗೆ ತಕ್ಕಾಗೆ ನಡ್ಕೊಂಡು ಪ್ರಾಮಾಣಿಕ ಅನ್ನಿಸ್ಕೊಂಡವನು ಸದಾಶಿವ. ನಾನು ಎಲ್ಲೂ ಬಾಯಿ ಬಿಡೋದಿಲ್ಲ, ಈ ಮಗುವಿನ ತಂದೆ ನಾನಲ್ಲ ಅಂತ ಮಾತು ಕೊಡ್ತೀನಿ. ಒಳ್ಳೇದಾಗ್ಲಿ ಅಂತ ಬಯಸೋದು ತಪ್ಪ. ಮಗಳೇ ಅಪ್ಪನ ಅಧರ್ಮಿ ಅಂದಾಗ ನಂಬದೇ ಇರಕ್ಕಾಗ್ಲಿಲ್ಲ ನನಗೆ. ಯಾರನ್ನು ಅನಾಥರನ್ನಾಗಿ ಮಾಡಕ್ಕೆ ನನಗೆ ಇಷ್ಟ ಇಲ್ಲ. ಮಾತಾಡ್ತೀನಿ ಏಕಾಂತ ಬೇಕು ಅಂತ ಕೇಳಿದಾಗ ಕೊಡ್ಬೋದಿತ್ತಲ್ವಾ? ನನ್ನನ್ನು ಇಲ್ಲಿವರೆಗೂ ಕರೆದ್ರಿ. ಮಾತಾಡೋದಿಕ್ಕೆ ಸದಾಶಿವನಿಗೆ ಅವಕಾಶ ಕೊಟ್ಟಿದ್ದಿದ್ರೆ ಸತ್ಯ ಗೊತ್ತಾಗಿರೋದಲ್ವಾ? ನೀನು ತಾಯಿನ ನಂಬ್ತೀಯ ಅಂತಂದ್ರೆ ನಾನು ಹೇಳೋ ಸತ್ಯನೂ ನಂಬಲೇಬೇಕು. ಒಳ್ಳೆ ಗಂಡ ಸಿಗಲಿ ಅಂತ ಹೇಳಿ ನೀನು ತಾಯಿಗೆ ವ್ರತದ ಸೇವೆ ಮಾಡಿದೆ. ತಾಯಿ ನಿನಗೆ ಕೆಟ್ಟ ಗಂಡನ್ನ ಅನುಗ್ರಹಿಸಲಿಲ್ಲ. ಒಳ್ಳೇದು ಬೇಕು ಅಂತ ನಂಬಿ ತಾಯಿಗೆ ಕೈ ಮುಗಿದ ಮೇಲೆ ಆಕೆ ಅನುಗ್ರಹಿಸೋದೆಲ್ಲ ಒಳ್ಳೇದೇ ಆಗಿರುತ್ತಲ್ವಾ? ಅಧರ್ಮನ ಅನುಗ್ರಹಿಸ್ತಾಳ ನೀನು ನಂಬಿರೋ ತಾಯಿ? ಕ್ಷಮಿಸ್ಬಿಡಿ ನನ್ನನ್ನು, ನನಗೆ ಯಾವ ವಿಚ್ಛೇದನೂ ಬೇಕಾಗಿಲ್ಲ. ನನ್ನ ಗಂಡ ಯಾವ ಧರ್ಮನೂ ಮಾಡಿಲ್ಲ. ಹೇಳಿಕೆ ಮಾತು ಕೇಳಿ ನಾನೇ ತಪ್ಪು ಮಾಡಿಬಿಟ್ಟೆ. ನನಗೆ ಯಾವ ವಿಚ್ಛೇದನೂ ಬೇಕಾಗಿಲ್ಲ. ನ್ಯಾಯಾಲಯ ನನಗೆ ಕ್ಷಮಿಸ್ಬೇಕು. ಕ್ಷಮಿಸ್ಬಿಡಿ, ಕ್ಷಮಿಸ್ಬಿಡಿ. ಅಕ್ಷತಾ, ಏನೇ ಮಾಡ್ತಿದ್ಯಾ? ನಾ ಹೋದಿಂದ ನಾ ಇಲ್ಲಿ ಇಪ್ಪದಿಲ್ಲ. ನಾ ಇಲ್ಲಿ ಇದ್ರೆ ನನ್ಗೂ ರಗಳೆ, ಎಲ್ರಿಗೂ ರಗಳೆ. ನನ್ನ ಒಂಚೂರು ಬರ್ತೇಳ ತನಕ ಬಿಟ್ಕೊಟ್ಬಿಡಿ. ನಾ ಹೋದೆ, ನಾ ಇಲ್ಲಿ ಇಪ್ಪದಿಲ್ಲ. ಆತರ ಪಡ್ಬೇಡ ಅಕ್ಷತಾ, ನಮ್ಮೂರಿದು, ನಾವೆಲ್ಲ ಇದೀವಿ. ಅಪ್ಪಾಜಿಗೆ ಎಲ್ಲ ಹೇಳಿದ್ದೀನಿ, ಅಪ್ಪಾಜಿ ಏನಾದ್ರು ವ್ಯವಸ್ಥೆ ಮಾಡ್ತಾರೆ ಜನನ್ ಕಡೆಯವ್ರಿಗೆ. ನನ್ ಹಡೆ ಬರನೆ ತಮ್ಮ ಇಲ್ಲಿ, ಅದಕ್ಕೆ ಯಾರಂತ ವ್ಯವಸ್ಥೆ ಮಾಡಕ್ಕಾಗ. ನಾ ಹೋದೆ, ನಾ ಇಲ್ಲಿ ಇಪ್ಪದಿಲ್ಲ. ನೀನ್ ಬಸ್ ಹತ್ತದ ನೋಡಿ ಜನನ್ ಕಡೆಯವ್ರು ನೀನು ಹಿಂಬಾಲಿಸಲ್ಲ ಅಂತ ಯಾವ ಗ್ಯಾರಂಟಿ? ನೀನ್ ಹೋಗೋ ಆಗಿದ್ರೆ ಇಂತಲ್ಲಿಗೆ ಹೋಗ್ತೀನಿ ಅಂತ ಸದಾಶಿವ ಮಾವನ ಹತ್ರ ಹೇಳ್ಬಿಟ್ಟು ಹೋಗೋ. ಅವ್ರು ಕೋರ್ಟ್ ಹಂಗಿದ್ರು, ಅವ್ರದವ್ರಿಗೆ ನನ್ನ ರಗಳ ಅವ್ರು ಹಿಡಿದ್ ಬೇಡ. ನಾ ಹೋತೆ. ಇಲ್ಲಿರ್ಬೇಕು ಅಂದ್ರೆ ಇಲ್ಲಿರ್ಬೇಕು ಅಷ್ಟೇನೆ, ಹೇಳಿಲ್ವಾ? ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾಳೆ ಈ ಮನೆಯವ್ರು ಉತ್ತರ ಕೊಡ್ಬೇಕಾಗುತ್ತೆ. ಬುದ್ಧಿ ಬೇಡವಾ ನಿನ್ಗೆ? ನಾವೆಲ್ಲ ಇದೀವಿ ಅಂತ ಹೇಳಿಲ್ವಾ ಅಕ್ಷತಾ? ದೇವಿ ಎಲ್ಲೋ ಇಲ್ಲೇ ದೇವಸ್ಥಾನಕ್ಕೆ ಹೋಗಿರ್ಬೇಕು. ನಾನು ಹೋಗಿ ಅವಳನ್ನ ಕರ್ಕೊಂಬರ್ತೀನಿ, ನೀ ಇಲ್ಲೇ ಇರು, ಏನು ಹೆದರಬೇಡ. ನಾನು ಒಬ್ಳೆ ಇಪ್ಪದಿಲ್ಲ, ನಾನು ನಿಮ್ ಜೊತೆ ಬರ್ತೆ. ನೀನ್ ಎಲ್ಲಿಗೂ ಹೋಗೇ ಇಲ್ಲ, ನೀನ್ ಎಲ್ಲೋ ಬೇರೆ ಕಡೆ ಬಚ್ಚಿಟ್ಕೊಂಡಿದ್ಯಾ ಅಂತ ಜನನ್ ಕಡೆಯವ್ರಿಗೆ ಅನ್ನಿಸ್ಬೇಕು. ಅವ್ರು ನಿನ್ನ ಅಲ್ಲೆಲ್ಲೋ ಹುಡುಕ್ತಾ ಇರ್ಲಿ, ಅಷ್ಟೊಳಗೆ ಅಪ್ಪಾಜಿ ಏನಾದ್ರು ವ್ಯವಸ್ಥೆ ಮಾಡ್ತಾರೆ. ಹೆದರ್ಬೇಡ, ನಾನು ಬಂದೇ ಇರು. ನಿಮ್ ಕೈ ಮುಗಿತೆ, ನೀವು ನಂಗೆ ಅಣ್ಣ ಇದ್ದಂಗೆ. ನಂಗೆಲ್ಲರೂ ಕೈ ಕೊಟ್ರು, ಯಾರನ್ನು ನಂಬೋದಿಲ್ಲ ನಾನು. ನೀವು ನಂಗೆ ಹಂಗೆ ಮಾಡಬೇಡಿ. ಯಾರನ್ನು ನಂಬೇಡ ಅಕ್ಷತಾ, ಅಮ್ಮನವ್ರು ನಂಬು ಸಾಕು. ಅಮ್ಮನವ್ರು ಧ್ಯಾನ ಮಾಡ್ತಾ ಕೂತಿರೋ, ನಾನು ಬೇಗನೆ ಬಂದ್ಬಿಡ್ತೀನಿ. ಪೆದ್ ಪೆದ್ದಾಗಿ ಗೊತ್ತು ಗುರು ಇಲ್ಲದೆ ಊರು ಬಿಟ್ಟು ಹೋಗ್ತೀನಿ, ನನ್ನಿಂದ ಎಲ್ಲ ಇದೆಲ್ಲ ಬಿಟ್ಬಿಡು. ಜೀವನ ಹಾಳು ಮಾಡ್ಕೋಬೇಡ,
ರಸ್ತೆ ನೀನ್ ಅನ್ಕೊಂಡಾಗಿಲ್ಲ, ಕಲ್ಲಿದೆ, ಮುಳ್ಳಿದೆ, ಹೊಂಡ ಇದೆ. ನೀವು ನನ್ ಮೋಸ ಮಾಡೋದಿಲ್ಲ ಅಲ್ದ? ಅರ್ಶನದ ರೇಖೆನೆ ನಿನ್ನ ಕಾಯುತ್ತೆ. ಇದನ್ನ ದಾಟಿ ಯಾರು ಒಳಗೆ ಬರಕ್ಕಾಗಲ್ಲ, ನಿನ್ನ ಯಾರು ಏನು ಮಾಡಕ್ಕಾಗಲ್ಲ. ಅಮ್ಮನವರ ಪ್ರಸಾದ ಇದು. ನಾನು ಹೋಗಿ ದೇವಿನ ಕರ್ಕೊಂಡ್ಬರ್ತೀನಿ, ನೀ ಧೈರ್ಯವಾಗಿರು. ಒಂದ್ ನಿಮಿಷ ಮೂಕಾಂಬೆ ಅಂತ ನನ್ನ ಹೆಸರು. ಉಳಿಸ್ಕೊಟ್ಬಿಟ್ರಿ ನನ್ನ. ನನ್ನ ಪಾರ್ವತಿನ ನಿಮ್ ಕಾಲಕ್ಕೆ ಬಿದ್ರು ಕಮ್ಮಿನೇ. ನನ್ನ ಧರ್ಮದ ದಾರಿಯಲ್ಲಿ ಇರೋದೇ ಅದು. ಮಾತು ಕೊಟ್ಟಿದ್ದೆ, ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೆ. ನಾನು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದು ಆಗ್ಲೇಬೇಕು. ಸಂಕಲ್ಪ ಅಂತಾರೆ ಅದನ್ನ. ವಯಸ್ಸಿನಲ್ಲಿ ನೀನ್ ಚಿಕ್ಕವಳು, ಇವತ್ ನಾನ್ ದುಡುಕಿ ಮಾಡಿದ ಕೆಲಸದಿಂದ ನಿನ್ನೆದ್ರು ನಾನ್ ಚಿಕ್ಕವಳಾಗ್ಬಿಟ್ಟೆ. ಗಂಧ ಕಲ್ಲಿನ ಮೇಲೆ ಸವದಾಗ ಮಾತ್ರ ಪರಿಮಳ ಸೂಸುತ್ತೆ. ಸತ್ಯ ಧರ್ಮ ಗಂಧದ ಹಾಗೆ ಕಲ್ಲಿನ ಮೇಲೆ ಸವಿಬೇಕು. ಅದಾಯ್ತು, ನನಗಷ್ಟು ಸಾಕು. ಅದಕ್ಕೆ ನೀನೂ ಕಾರಣ. ಧರ್ಮ ಉಳಿದಿದೆ. ಕ್ಷಮಿಸ್ಬಿಡ್ರಿ ನನ್ನನ್ನು. ನಿಮ್ಮನ್ನ ಅರ್ಥ ಮಾಡ್ಕೋಬೇಕಾಗಿತ್ತು. ನಾನು ಬೀದಿ ರಂಪ ಮಾಡಿಬಿಟ್ಟೆ. ನಮ್ಮನೆ ಮರ್ಯಾದೆನ ನಾವೇ ಬೀದಿಗೆ ತಂದು ನಿಲ್ಲಿಸ್ಬಿಟ್ವಿ. ಬೀಡೆ ಅದನ್ನೆಲ್ಲ ಹೇಳಿಲ್ವಾ ಮಹಾತಾಯಿ? ಗಂಧ ಕಲ್ಲು ಅಂತ ಮನೇಲಿ ಮಾತಾಡೋಣ. ನಮ್ಮಿಂದ ಅಕ್ಷತನಿಗೆ ದೇವಿಗೆ ಮಾನಸಿಕ ಒಂದು ನೋವಾಗಿದೆ. ಅವ್ರನ್ನ ಸಮಾಧಾನ ಮಾಡಬೇಕು. ನಡಿ ಹೋಗೋಣ. ಬರ್ತೀವಮ್ಮ, ಮನೆಗೆ ಬಾ ಅಮ್ಮ, ಬಾಗ್ನ ಕೊಡ್ತೀನಿ. ಬಾಗ್ನ ಕೊಡ್ತೀನಿ ಅಂತ ಹೇಳುವಾಗ ಬೇಡ ಅನ್ಬಾರ್ದು. ಆದ್ರೂ ಬಾಗ್ನ ಬೇಡ ನನಗೆ. ಯಾಕಮ್ಮ? ಬಾಗ್ನ ಕೊಡೋ ಸ್ಥಳ, ನಾನು ಪಡೆಯೋ ಸ್ಥಳ ಇದಾಗ್ಬಾರ್ದು. ಇನ್ನೆಲ್ಲಿ ಕೊಡ್ಲಿ ನಾನು ನಿನಗೆ ಬಾಗ್ನ? ತಾಯಿ ಕ್ಷೇತ್ರ ಕೊಲ್ಲೂರಿಗೆ ಬಂದು ಕೊಡು, ಖಂಡಿತ ತಗೊಳ್ತೀನಿ. ಬಾಗ್ನ ಕೊಡೋ ಸ್ಥಳ ಕೊಲ್ಲೂರಾಗಿರ್ಬೇಕು ಅನ್ನೋದು ನನ್ನ ಸಂಕಲ್ಪ. ದುರ್ಗಾಪುರ, 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 ಲಾಸ್ಟ್ ಸ್ಟಾಪ್ ದುರ್ಗಾಪುರ. ಬನ್ನಿ ಬನ್ನಿ, ಲಾಸ್ಟ್ ಸ್ಟಾಪ್ ದುರ್ಗಾಪುರ, ದುರ್ಗಾಪುರ. ರೈಟ್. ಚಂದ್ರಣ್ಣ, ಅಪ್ಪ ಅಮ್ಮ ಕೋರ್ಟ್ಗೆ ಹೋಗಿದ್ರು, ಏನಾಯ್ತು ಅಂತ ಏನಾದ್ರು ಗೊತ್ತಾಯ್ತಾ? ಅಯ್ಯೋ ಏನು ಆಗಿಲ್ಲ ಅಮ್ಮ, ನಿಮ್ಮಅಮ್ಮನ ವಿಚಾರನೆ ಬೇಡ ಅಂದ್ರಂತೆ. ಅಕ್ಷತ ಸದಾಶಿವನ್ ಮಗಳು ಅಲ್ವಂತೆ. ಕೊನೆಗೂ ಪಾರ್ ಮಾಡ್ಬಿಟ್ಟೆ ಅಮ್ಮ. ಅಪ್ಪ ಅಮ್ಮ ಇಬ್ಬರನ್ನು ಉಳಿಸ್ಕೊಟ್ಟಿದ್ಯ. ವಾಂಗೋ ವಾಂಗೋ, ತಗೊಳ್ಳಿ ಸಕ್ಕರೆನ. ನಿಮ್ ಜೀವನದಲ್ಲಿ ಸಿಹಿ ಜಾಸ್ತಿ ಆಗ್ಲಿ. ಆಂಡವನೇ, ಈಗಷ್ಟೇ ಮದ್ವೆ ಆದವ್ರ ತರ ಕಾಣಿಸ್ತಿದ್ದೀರ. ತಗೊಳ್ಳಿ ಸಕ್ಕರೆನ. ಅಯ್ಯ ತೆಗಿ, ಒದ್ದೇ ಶುಗರು ನಂಗೆ. ಯಾವಾಗ್ಲೂ ಸಾಯಿಸೋದ್ರಲ್ಲಿ ಇರ್ತೀಯಲ್ಲೇ, ಸಕ್ಕರೆ ಅಂತೆ ಸಕ್ಕರೆ. ದೇವ್ರಿಗೆ ದೀಪ ಹಚ್ಬಿಡ್ತೀನಿ. ಗಂಡನ್ನ ಅಧರ್ಮಿ ಅಂತ ಕೋರ್ಟ್ ನಿಲ್ಸಿದ ತಪ್ಪಿಗೆ ಮಗಳು ದುಡುಕ್ಬಿಟ್ಲು, ನಾನು ದುಡುಕ್ದೆ. ಆಯ್ತು ಕೊಡು, ಒಂಚೂರು ತಿಂದೆ ಬಿಡೋಣ. ವಿಷಯ ಎಲ್ಲ ಗೊತ್ತಾಯ್ತಮ್ಮ.
ಈ ಮುಂಚೆನೆ ಹೇಳ್ಬೇಕಿತ್ತಲ್ವಪ್ಪ, ಪುಣ್ಯಕ್ಕೆ ಕೆಲಸ ಮಾಡಿ ಹೇಳ್ಕೊಳ್ದೆ ಇದ್ರೆ. ನಾನು ದುಡುಕ್ಬಿಟ್ಟೆ ದೇವಿ, ನಿನ್ ಮಾತು ಕೇಳ್ಬೇಕಾಗಿತ್ತು. ಅಮ್ಮನವರು ಕತ್ಲೆ ಎಲ್ಲ ಕಳೆದ್ಬಿಟ್ಟಿದ್ದಾರೆ, ಈಗ ಯಾವ ಸಮಸ್ಯೆನೂ ಇಲ್ಲ. ಮನೆಯಲ್ಲಿ ಹೆಂಡತಿ ಮಕ್ಕಳು ನೆಮ್ಮದಿ ಆಗಿದ್ರೆ ಸಮಸ್ಯೆಗೆ ಜಾಗವೇ ಇಲ್ಲ ಕಣೆ, ಮನೆನೇ ಸ್ವರ್ಗ. ದೇವಿ ನಾವು ಕೊಲ್ಲೂರ್ಗೆ ಹೋಗ್ಬಿಟ್ಟು ಬರೋಣ, ಅಮ್ಮನವ್ರ ದರ್ಶನ ಮಾಡ್ಕೊಂಡು ಕೈಲಾದ ಸೇವೆ ಮಾಡೋಣ. ಈ ಸಾರ್ತಿ ನಿಮ್ಮ ಇಷ್ಟ ಅಂದ್ರೆ ನನ್ನ ಇಷ್ಟ, ಕೊಲ್ಲೂರ್ಗೆ ಹೊರಟ್ಬಿಡಿ, ನನ್ನಿಂದ ಯಾವ ಸಮಸ್ಯೆನೂ ಇಲ್ಲ. ಕಾರ್ ಮಾಡ್ಕೊಡ್ತೀನಿ, ಈಗಲೇ ಹೊರಡಿ. ಇವತ್ತೇ ಹೊರಡೋಣ ದೇವಿ, ನಾಳೆ ಶುಕ್ರವಾರ, ನಾಳೆ ಕೊಲ್ಲೂರಲ್ಲಿ ಇರ್ಬೋದು ನಾವು. ಯಾವನವನು ಕರೆಸ್ಲ ಪೊಲೀಸ್ ಪುಟ್ರಾಜಿನ ಏನ್ ಮನೆ ಮುಂದೆ ಪುಣ್ಯಾಕ್ಯ ಯಾರನ್ನಾರ ಕರೆಸ್ತ? ನಮ್ಮ ಅಣ್ಣಂಗೆ ಎದ್ರಿಕೆ ಇಲ್ಲ. ಯಾವನಲ್ಲಿ ನಿಮ್ಮ ಅಣ್ಣ ನೋಡ್ ಸದಾಶಿವ, ಈಗಾಗಲೇ ನಿನ್ ಮಗಳಿಂದ ಸಾಕಷ್ಟು ಅನುಭವಿಸಿದ್ಯಾ. ಪುಟ್ರಾಜು ಆ ರಾಜು ಈ ರಾಜು ಕತೆ ಬೇಡ, ಹೆಚ್ಚು ಕಮ್ಮಿ ಈ ಊರೇ ನಂದಾಯ್ತೀಗ. ನಡಿಯ ಅಕ್ಷತನ್ ಕರ್ಕಬ, ಮಾತಾಡ್ಕೊಂಡು ಇಪ್ಪದ್ ಬೇಡ. ಯಾವನಾದ್ರೂ ಒಳಗ್ ಕಾಲಿಟ್ರೆ ಕಾಲ್ ಮುರ್ದ್ ಹಾಕ್ಬಿಡ್ತೀನಿ ನನ್ ಮಕ್ಕಳ. ನೀ ಧಾನ್ಯಗಿರಿಗೆ ಬಂದಿದ್ದೆ ಅಲ್ದ? ಏನಾಗ್ಬೇಕು ನಿನ್ಗೆ? ಇವನ್ಗೆ ಅಂತ ಉತ್ತರ ಕೊಡ ತೆಗೆದ್ ಬಿಸಾಕ್ರ. ಯಾವನು ಜೀವನ್ ತಗೋಗಲ್ಲ ಇಲ್ಲಿಂದ ಹೇಳಿದ್ದೀನಿ. ಏನಾಗ್ಬೇಕು ನಿನ್ಗೆ? ನೀ ನಮ್ಮೂರಿಗೆ ಬಂದು ಹೆಣ್ಣನ್ನು ಹಾಕೊಳ್ಳಕ್ಕೋ, ನಿಮ್ಮೂರಿಗೆ ಅದೇ ಕೆಲಸ ನಾ ಮಾಡಕ್ಕಾಗ್ದ? ಅಕ್ಷದ ಬೇಕ್ ನಿಂಗೆ ಹೇಳ್ತಾರ ಅಂದ್ರೆ ಮಗನ ತಲೆ ಉರುಳತ್ತೆ ಅಂತ ಭಗವಂತ ಅಂದ್ರೂ ನಾನು ಸುಮ್ಮನಿರಲ್ಲ. ಯಾರ ಹತ್ರ ನಿಂದಲ್ಲ ತೋರಿಸ್ಲ ನಂದು ಎರಡನೇ ಮುಖ. ಗೊತ್ತಿರ್ಲಿಲ್ಲ ಅವ ಇವ ನಿಮ್ಮ ಮಗ ಅಂತೇಳಿ. ಕ್ಷಮಿಸಿ, ಇಲ್ಲಿ ಬಂದು ಸದಾಶಿವನ ಮನೆಯಲ್ಲಿ ಏನು ಗಲಾಟೆ ಮಾಡ್ತಾ ಇದೀಯಾ? ಅಕ್ಷತ ಬೇಕಂತ ಇವನಿಗೆ ಇಲ್ಲಿ ಬಂದು ಹೊಡೆದು ಬಡ್ದು ಮಾಡ್ತಿದ್ದಾನೆ. ಊರಿಂದ ಆಚೆ ಹಾಕಿ ಕೇಶವನ ಹತ್ರ, ಅಂಥವ್ರಿಗೆ ನೀವೇ ಸರಿ. ಅಕ್ಷತ ನನ್ನ ಸ್ವಾದರತ್ತೆ ಮಗಳು, ಹಾಗಂತ ರಾಕ್ಷಸನ್ ತರ ನಡ್ಕೊಳ್ಳೋದೀನಿ ಅವಳ ಜೊತೆ? ನೋಡಯ್ಯ ಕೇಶವನಾಥ, ಅಕ್ಷತ ಬೇಕಂತ ಹೊಡೆದು ಬಡ್ದು ಮಾಡ್ತಾನೆ, ಅವಳಿಗೆ ಹಿಂಸೆ ಕೊಡ್ತಾನೆ, ಅದಕ್ಕೆ ಧಾನ್ಯಗಿರಿಯಿಂದ ಇಲ್ಲಿ ಕರ್ಕೊಂಬಂದಿದ್ದು. ಈಗ ನೋಡಿದ್ರೆ ಇಲ್ಲೂ ಬಂದು ಗಲಾಟೆ ಮಾಡ್ತಿದ್ದಾನೆ, ಹೊಡೆದು ಆಚೆ ಕಳಿಸು, ಇಲ್ಲ ಅಂದ್ರೆ ಪೊಲೀಸ್ನವ್ರನ್ನ ಕರೆಸ್ತೀನಿ. ಕರೆಸಿ, ನಂಗೂ ಅದೇ ಬೇಕಾಗಿತ್ತು. ಹೇಳ್ತಾ ಅವ್ರ ಮುಂದೆ ನೀವು ಅವ್ರನ್ನ ಹಾರಿಸ್ಕೊಂಡ್ ಇಟ್ಕೊಂಡಿದ್ರಿ ಅಂತ, ಇವತ್ತೇ ಎಲ್ಲ ಇತ್ಯರ್ಥ ಅಲ್ಲಿ. ಕಾನೂನಿನ ಮಾತು ಬೇಡ, ಮಾನವೀಯತೆ ಇರಲಿ ಮನಸ್ಸಿನಲ್ಲಿ. ಸದಾಶಿವ ಹೇಳ್ತಿರೋದು ಪ್ರಪಂಚ ಒಪ್ಪುವಂತ ಮಾತು. ಅಕ್ಷತ ನನ್ನ ಮುಂದೆ ಬಂದು ಹೇಳಿ ನಾ ಹಿಂಸೆ ಕೊಡ್ತೆ ಅಂತ, ಇವ ಹೇಳುದಲ್ಲ. ಅಕ್ಷತ, ಅಕ್ಷತ ಕರಿಯಮ್ಮ ಅಕ್ಷತನ, ಅವಳೇ ಹೇಳ್ತಿರ್ಲಿಲ್ವಾ ಜನ್ನ ಅಂದ್ರೆ ಭಯ, ಅವನನ್ನ ನೋಡಿದ್ರೆ ಸಾಯ್ಬೇಕು ಅಂತ ಅನ್ಸತ್ತೆ ಅಂತ. ಕರಿಯ ಅಕ್ಷತನ, ಅಕ್ಷತ ಆಂಡವನೇ, ಅಕ್ಷತ ಇಲ್ಲಿಲ್ಲ, ಅವಳು ಇಲ್ಲಿ ಬರ್ಲೇ ಇಲ್ಲ, ಬೆಳಗ್ಗೆ ನಿಮ್ ಜೊತೆ ಕೋರ್ಟಿಗೆ ಬಂದ್ಲಲ್ಲ. ತುಂಬಾ ಹುಡುಕಾಡ್ದೆ, ಅವಳಲ್ಲಿ ಇರ್ಲಿಲ್ಲ, ಮನೆಗೆ ಬಂದಿರ್ಬೋದು ಅನ್ಕೊಂಡು ಬಂದಲ್ಲ ನಾನು. ಕಾಣಿಕೇಶನ್ ಹತ್ರ ಹೆಣ್ಣನ್ ಕಣ್ಕೊಂಬ ರೀತಿ ಆಯ್ದು, ರಕ್ಷಣೆ ಕೊಡೋರ್ಗೆ ಗೊತ್ತಿಲ್ಲ ಅಕ್ಷತ ಎಲ್ಲಿದ್ಲು ಅಂತ ಹೇಳಿ. ನಾನಾಗಿದ್ರೆ ಲಾಯಕ್ ಮಾಡಿ ಕಾಣ್ಕತ್ತಿದ್ದೆ. ನೀವೇ ಅಕ್ಷತನ ಹುಡುಕ್ಸ್ಕೊಡಿ, ನ್ಯಾಯ ಕೊಡ್ತಿ ಕೇಶವನ ಹತ್ರ. ಎಲ್ಲಿ ಸದಾಶಿವ ಅಕ್ಷತ? ಕೋರ್ಟ್ ನಿನ್ ಜೊತೆನೆ ಬಂದ್ಲಂತಲ್ಲ. ಬಂದಿದ್ ಹೌದು, ಆದ್ರೆ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲಪ್ಪ. ಮಾನವೀಯತೆ ಸತ್ತೋಯ್ತು, ಕರ್ಸಿ ಪೊಲೀಸರನ್ನ, ಇವತ್ತೇ ಎಲ್ಲ ಇತ್ಯರ್ಥ ಅಲ್ಲಿ. ಅವಶ್ಯಕತೆ ಇಲ್ಲ, ಅಕ್ಷತ ಎಲ್ಲಿದ್ದಾಳೆ ಅಂತ ನನಗ್ ಗೊತ್ತು. ಯಾವ ಭಯನೂ ಬೇಡ ಅಕ್ಷತ, ಹೊರಗೆ ಬಾ.
ಅಕ್ಷತಾ 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 ಎಲ್ಲೇ ಅಕ್ಷತಾ ಭಯ ಅಂತಿದ್ಲು ಮತ್ತೆ ವಾಪಸ್ ಊರಿಗೆ ಹೋಗ್ತೀನಿ ಅಂತ ಹೇಳ್ತಿದ್ಲು ಅದಕ್ಕೆ ಇಲ್ಲ ದೇವ್ರ ಕೋಣೆಯಲ್ಲಿ ಕೂರ್ಸ್ ಹೋಗಿದ್ದೆ ಇಲ್ಲೂ ಇಲ್ಲ ಅಯ್ಯ ತಗಿ ಅಕ್ಷತಾ 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 ಎಲ್ಲೂ ಕಾಣಿಸ್ತಿಲ್ಲ ಕೇಶವನಾಥ ಕರೆಸ್ತಾ ಪೊಲೀಸ್ ಅವ್ರನ್ನ ಅಪ್ಪಾಜಿ ಅಕ್ಷತನ ನಾನೇ ದೇವ್ರ ಕಣ್ಣಲ್ಲಿ ಕೂರ್ಸ್ ಹೋಗಿದ್ದೆ ಈಗ ನೋಡಿದ್ರೆ ಕಾಣ್ತಾ ಇಲ್ಲ ನನಗೆ ಯಾಕೋ ಇವನ್ ಮೇಲೆ ಅನುಮಾನ ಇವ್ರ ಹುಡುಗರಿಂದ ತಪ್ಪಿಸಿ ನಾನೇ ಅಕ್ಷತನ ಇಲ್ಲಿ ಕರ್ಕೊಂಡ್ಬಂದಿದ್ದು ಯಾರೋ ಏನೋ ಮಸ್ಲತ್ ಮಾಡಿದ್ದಾರೆ ಸುಚೇಂದ್ರ ಹೋಯ್ ಯಾರು ಎಂತಕ್ ಮಸ್ಲತ್ ಮಾಡ್ತಿರೋ ಅಂತ ಅಕ್ಷತ ನನಗಾಗ್ಲಿ ನಮ್ಮ ಹುಡುಗರಲ್ಲಿ ಸಿಕ್ಕಿದ್ದಿದ್ರೆ ಇಲ್ಲಿಗೆ ಬಂದಿದ್ದೆ ಕೇಳ್ತಿದ್ದೆ ಅಕ್ಷತ ಎಲ್ಲಿದ್ಲು ಅಂತ ಹೇಳಿ ಕರ್ಕ ಹೋಗ್ತಿದ್ದೆ ಧಾನ್ಯಗರಿಗೆ ಅಲ್ದ ಈಗಲೂ ಹೊರಡ್ಬೋದು ಸಾಕ್ಷಿ ಇಲ್ಲೇ ಉಂಟು ಕೇಶವನತ್ರೆ ಇಲ್ಲಿ ಅಕ್ಷತ ಎಲ್ಲಿ ಹೋತ್ಲು ನಿಮ್ಮ ಮಗನೇ ಹೇಳ್ದ ನಾನೇ ಇಲ್ಲಿ ಅಕ್ಷತನ ಬಚ್ಚಿಟ್ಟಿದ್ದೆ ಅಂತ ಕೆಲಸ ಮಾಡ್ದ ನಿಮ್ಮ ಮಗ ಅಕ್ಷತ ನಂಗೆ ಸಿಗದೆ ಹೋದ್ರೆ ನೀವೇ ಹೇಳಿರೋ ಮಾನವೀಯತೆ ದೃಷ್ಟಿಯಿಂದ ಸುಚೇಂದ್ರನ್ ಶಿಕ್ಷೆ ಆಯಕೋ ನಿಮ್ಮ ಊರಿನ ಪದ್ಧತಿ ಪ್ರಕಾರ ಕಾಣೆಯಾಗಿರೋ ಅಕ್ಷತ ಮೊದಲು ಕಾಣಿಸ್ಕೋಬೇಕು ಆ ನಂತರ ತೀರ್ಮಾನ ಆಗುತ್ತೆ ಅಕ್ಷತ ಎಲ್ಲಿರ್ಬೇಕು ಯಾರ ಜೊತೆಗಿರ್ಬೇಕು ಅಂತ ಎರಡು ಗಂಟೆ ಕಾಲಾವಕಾಶ ಕೊಡ್ತೀನಿ ಸದಾಶಿವ ಅಷ್ಟರಲ್ಲಿ ಅಕ್ಷತ ಬಂದ್ರೆ ಸರಿ ಇಲ್ಲದೆ ಹೋದ್ರೆ ಪಾಳೆಗಾರಿಕೆ ತೀರ್ಮಾನಕ್ಕೆ ನನ್ನ ಮಗನೇ ಆಗಲಿ ಸದಾಶಿವನೇ ಆಗಲಿ ಭದ್ರಾಗಿರ್ಬೇಕು ಅಕ್ಷತನ ದೇವ್ರ ಕೋಣೆನಲ್ಲಿ ಕೂರ್ಸ್ ಹೋಗಿದೆ ಮಾವ ಈಗ ನೋಡಿದ್ರೆ ಕಾಣ್ತಾ ಇಲ್ಲ ಎಲ್ಲ ನಿಗೂಢವಾಗಿದೆ ಕೋರ್ಟ್ನಿಂದ ನಾವು ನೆಮ್ಮದಿಯಾಗಿ ಬಂದ್ವಿ ಪಾಪ ಈ ಅಕ್ಷತನಿಗೆ ನೆಮ್ಮದಿನೇ ಇಲ್ಲದಂಗೆ ಆಗೋಗಿದೆ ಅಲ್ಲಯ್ಯ ದೇವ್ರ ಕೋಣೆಯಲ್ಲಿ ಕೂರಿಸ್ತವನು ಇಲ್ಲೇ ಒಂದು ಹತ್ತು ನಿಮಿಷ ಕಾಯ್ಕೊಂಡಿರೋಕೆ ಆಗ್ತಿರ್ಲಿಲ್ವಾ ಅನ್ನೂರು ದೇವಸ್ಥಾನದ ಕಡೆ ಹೊರಟಿದ್ದೆ ದೇವಿ ಸಿಗ್ತಾಳೆ ಅಂತ ಎಲ್ಲಿ ಅಂತ ಹುಡ್ಕೋದೀಗ ಅಕ್ಷತನ ಅಯ್ಯ ತಗೇ